ृंगवर्णाद्रभंगस्ता विश्वाय पवित्र ध्रुवंजनाकर्मणे द्रव्याराधन करिष्ये श्रेय जात श्रेयाय श्रीयंबयोगयामे ओम आवाय देवताभ्यो नमः इदमासनम् आद्यं समर्पयामि अर्घ्यं समर्पयामि आचमनीयं समर्पयामि धूपमाग्रापयामि दीपं दर्शयामि
ध्यायेदाजानुबाहुं धृतशरधनुषं बद्धपद्मासनस्थं पीतं वासो वसानं नवकमलदलस्पर्धिनेत्रं प्रसन्नं वामाङ्कारूढसीतामुखकमलमिलल्लोचनं नीरदाभं नानालङ्कारदीप्तं दधतमुरुजटामण्डलं रामचन्द्रम् सुदर्शनमहज्ज्वाल सूर्यकोटिसमप्रभा अज्ञानान्धस्य मे नित्यं विष्णोर्मार्गं प्रदर्शय। ಕೋದಂಡರಾಮಸ್ವಾಮಿಯ ದಿವ್ಯವಾಗಿರತಕ್ಕಂತಹ ಬ್ರಹ್ಮೋತ್ಸವದಲ್ಲಿ ನಾವೆಲ್ಲರೂ ಕೂಡ ಇಂದು ಚಕ್ರಸ್ನಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಕೋದಂಡರಾಮಸ್ವಾಮಿ ತನಗೆ ಪ್ರಿಯರಾಗಿರ್ತಕ್ಕಂತಹ ಸೀತೆ ಹಾಗೂ ಲಕ್ಷ್ಮಣನಿಂದ ಕೂಡಿಕೊಂಡು ಸುದರ್ಶನ ಚಕ್ರ ಸ್ವಾಮಿಯ ಸೇವೆಯಲ್ಲಿ ಸರ್ವದಾ ಇರತಕ್ಕಂತಹದ್ದು, ಅಂತಹ ಆ ಸುದರ್ಶನ ಚಕ್ರದಿಂದಲೂ ಕೂಡ ಕೂಡಿದಂಥವರಾಗಿ ವಿಶೇಷವಾದಂತಹ ಪೂಜೆಯನ್ನು ಕೈಗೊಳ್ಳುತ್ತಾ ಇನ್ನೇನು ವೇದ ಮಂತ್ರಗಳ ಮಧ್ಯದಲ್ಲಿಯೇ ದಿವ್ಯವಾಗಿರತಕ್ಕಂತಹ ಜಗದೊಡೆಯನ ನಮ್ಮೆಲ್ಲರಿಗೆ ಆನಂದವನ್ನು ನೀಡುತ್ತಾ ಇರತಕ್ಕಂತಹ ಈ ಚಕ್ರ ಸ್ನಾನ ವೈಭವವನ್ನು ನೋಡುವ ಭಾಗ್ಯವನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ತಾ ಇದ್ದೇವೆ. ಅತ್ಯಂತ ಸುಂದರವಾದ ರೀತಿಯಲ್ಲಿ ಪೂಜೆಯನ್ನು ಶಾಸ್ತ್ರೋಕ್ತ ಪ್ರಕಾರವಾಗಿ ನಡೆಸ್ತಾ ಇರತಕ್ಕಂತಹದ್ದು, ಕೋದಂಡ ಪಾಣಿಯಾಗಿ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡ್ತಾ ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನವನ್ನು ದೂರ ಮಾಡಲಿಕ್ಕಾಗಿ ಸುದರ್ಶನ ಚಕ್ರ ತನ್ನಲ್ಲಿರ್ತಕ್ಕಂತಹ ಕಾಂತಿಯನ್ನು ನಮ್ಮೊಳಗಡೆಯೂ ಕೂಡ ಪ್ರಸರಿಸಿ ಭಗವತ್ ತತ್ವ ಜ್ಞಾನವನ್ನು ನಮ್ಮಲ್ಲಿ ನೀಡುತ್ತಾ ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂತಹ ಭಗವಂತನ ಪೂಜೆಯಲ್ಲಿ ಭಗವಂತನ ಆರಾಧನೆಯಲ್ಲಿ ಆಸಕ್ತಿ ಉಂಟಾಗುವಂತೆ ಪ್ರೇರಣೆಯನ್ನು ಮಾಡುತ್ತಾ ನಮ್ಮೆಲ್ಲರಿಂದಲೂ ಕೂಡ ಪುಣ್ಯ ಸಾಧನೆಯನ್ನು ಮಾಡಿಸ್ತಾ ಇರತಕ್ಕಂತಹ ಒಂದು ಅದ್ಭುತವಾದಂತಹ ಸನ್ನಿವೇಶ ಸಂದರ್ಭ ಬಂದೊದಗಿದೆ. ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಜಗದೊಡೆಯನ ಶ್ರೀರಾಮಚಂದ್ರನ ಕೋದಂಡ ಪಾಣಿಯ ಬಲಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ ಸೀತಾದೇವಿಯನ್ನು, ಎಡಭಾಗದಲ್ಲಿ ಲಕ್ಷ್ಮಣ ಸ್ವಾಮಿಯನ್ನು, ಅದರ ಪಕ್ಕದಲ್ಲಿಯೇ ಸುದರ್ಶನ ಚಕ್ರವನ್ನು. ಶ್ರೀಯಃಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನಾಂ ಶ್ರೀವೇಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಎಂಬುದಾಗಿ ಶ್ರೀರಾಮಚಂದ್ರನಿಗೆ ಶ್ರೀ ಮಹಾವಿಷ್ಣುವಿಗೆ ನಾವೆಲ್ಲರೂ ಕೂಡ ವಿಶೇಷವಾಗಿರ್ತಕ್ಕಂತಹ ನಮಸ್ಕಾರಗಳನ್ನು ಸಲ್ಲಿಸೋಣ. ಅತ್ಯಂತ ಭಕ್ತಿಯಿಂದ ವೈಭವದಿಂದ ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ನಡೀತಾ ಇದೆ, ಚಕ್ರಸ್ನಾನ ಕಾರ್ಯಕ್ರಮ. ನಾವೆಲ್ಲರೂ ಕೂಡ ತಿರುಪತಿ ಕ್ಷೇತ್ರದಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿರ್ತಕ್ಕಂತಹ ಕಪಿಲ ತೀರ್ಥವನ್ನು ಕೂಡ ನೋಡಿದ್ದೇವೆ. ಆ ಕಪಿಲ ತೀರ್ಥದ ದಿವ್ಯವಾಗಿರ್ತಕ್ಕಂತಹ ದರ್ಶನ ಭಾಗ್ಯವನ್ನು ನಾವು ನೋಡ್ತಾ ಇದ್ದೇವೆ. ಆ ಕಪಿಲ ತೀರ್ಥದ ದಡೆಯಲ್ಲಿ ಪೂಜೆಯನ್ನೆಲ್ಲವನ್ನು ಕೂಡ ಮಾಡಿ ಈ ಚಕ್ರಸ್ನಾನ ಅನ್ನುವಂತಹ ಕಾರ್ಯಕ್ರಮವನ್ನು ಅತ್ಯಂತ ವೈಭವದಿಂದ ಆಚರಿಸಲಿಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿದ್ದಾರೆ. ವೈಖಾನಸ ಆಗಮೋಕ್ತ ಪ್ರಕಾರವಾಗಿ ಅತ್ಯಂತ ಶ್ರದ್ಧೆಯಿಂದ ವಿಶ್ವಾಸದಿಂದ ಭಕ್ತಿಯಿಂದ ಎಲ್ಲ ಕೈಂಕರ್ಯಗಳನ್ನು ಸಮರ್ಪಣೆ ಮಾಡಿ ನಡೀತಾ ಇರತಕ್ಕಂತಹ ಈ ಅದ್ಭುತವಾಗಿರತಕ್ಕಂತಹ ಬ್ರಹ್ಮೋತ್ಸವದಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಎಲ್ಲರಿಗೂ ಆನಂದವನ್ನು ನೀಡತಕ್ಕಂತಹ ಈ ಚಕ್ರಸ್ನಾನ ಅನ್ನತಕ್ಕಂತಹ ವೈಭವವನ್ನು ಅದನ್ನು ಆಚರಿಸ್ತಕ್ಕಂತಹದ್ದು, ಅದರಲ್ಲಿ ಪಾಲ್ಗೊಳ್ಳತಕ್ಕಂತಹದ್ದು, ಪಾಲ್ಗೊಂಡಂತಹ ಆ ಕಾರ್ಯಕ್ರಮದ ವೈಭವವನ್ನು ನಮ್ಮ ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ವೀಕ್ಷಿಸುವಂತಹ ಭಾಗ್ಯವನ್ನು ನೀಡಿರ್ತಕ್ಕಂತಹದ್ದು ಆ ಸ್ವಾಮಿಯ ಅನುಗ್ರಹದಿಂದ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ. ಆದ್ದರಿಂದ ಆ ವೆಂಕಟೇಶ್ವರ ಭಕ್ತಿವಾಹಿನಿಗೆ ನಾವೆಲ್ಲರೂ ಕೂಡ ಕೃತಜ್ಞತೆಯನ್ನು ಶ್ರೀರಾಮಚಂದ್ರನ ನಾಮಸ್ಮರಣೆ ಮಾಡುವುದರ ಮುಖಾಂತರ ಸಮರ್ಪಿಸೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ವೇದ ಮಂತ್ರಗಳನ್ನು ಅಭಿಷೇಕ ಕಾರ್ಯಕ್ರಮ ಸಹಸ್ರಾಕ್ಷ ಸಹಸ್ರಭಾದ ಗೋವಿಂ ವಿಷ್ಣು
विश्वतः वेद गुणधर्व भव्यम् मृतत्वस्येष नः यदन्ने नातिरोहति तावानस्य महिमा अदोत्यायागश्च पुरुषः अदोस्य विश्वभूतानि त्रिपादस्यामृतं दिवे पादोर्ध्वोदये पुरुषः पादस्येह भवात् पुनः ततो विश्वं व्यक्रामत् साधनानशाने अभि चाग्निश्च प्राणात् वायुरदा जाता
ಕಲ್ಪಯನ್ನ ವೇದಹನೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ತು ಪಾರೇ ಸರ್ವಾನಿ ರೂಪಾನಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾಭಿವದನು ಯದಾಸ್ತಿ ಪ್ರದೇಶಶ್ಚರಸ್ರಾಂ ವಿದ್ವಾನ್ಯ ಪಂಥ ಅಜನಾಯ ವಿದ್ಯದೆ ದ್ರೂಪೇದಿ ತತ್ಪುರುಷಸ್ಯ ವಿಶ್ವಮಾದನಮಗ್ರೇ ದಹನೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಮೇವಂ ವಿದ್ವಾನವೃತ ಇಹ ಭವತಿ ಪಂಥ ವಿದ್ಯಾದೇಜನಾಯ ಅಜಾಪದೇಶ್ಚರಧಿಗರ್ಭೇ ಅಂತ ಅಜಾಯಮಾನ ಬಹುಧಾ ವಿಜಾಯತೆ ಸ್ವಧೀರ ಪರಿಜಯಂತಿ ಯೋನಿ ಮರೀಷೀನಾಂ ಪದಮಿಚ್ಛಂತಿ ಪರಾಯಣ ಪರಂ ಬ್ರಹ್ಮ ತತ್ವ ನಾರಾಯಣ ಪರಂ ಬ್ರಹ್ಮ ತತ್ವ ನಾರಾಯಣ ಪರ ಜ್ಯ
दृश्यते श्रोयते पिरां दर्बहिश्चरत् सर्वं व्याप्य नारायण स्थितः अनन्तमव्ययं कविदो समुद्रेन्दं विश्वशम्भुवम् प्रियमभिपाथ अश्व नरायत्र देवाय मदन्ते क्रमस्य सहितं भुवनादिविश्वा मात्रया
परमस्य वित्से चक्रमे स्वामिन्धते विष्णार्यत्परमं पदं हिरण्यवर्णाभरिणीं स्वभवरर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 र
Yeah, I'm
ईश्वरेवं सर्वभूतानां तामेह वाक्पाये श्रियं मनसः कामकोटिं वाचः सत्यमसीमहि पशूनां रूपमन्नास्क्यमये श्री ये संभवे कुले मातरम पद्मी आपसृजन दुस्निग्धवसरे गृह मातरम श्रिय भाषज मे कुले सुवर्णां हेममालिनी सूर्यां हिरण्मयीं लक्ष्मीं जातवेदमावहः आवह जातवेदो लक्ष्मीवरदगामिनी यस्यां हिरण्यं प्रभो हस्ते पद्मालये पद्मदलायक्षे विश्वप्रिये विष्णुमनोनरोने पद्मादपद्मं महिसन्निधत्स्वाहे जात श्रिया निरीया यश्रियं वयो दरिद्रभ्यो दधाति श्रियं वसा ृतत्वमाजन् भवन्ति सत्या सामिधामिदद्रौ एवैरं तच्छ्रियमादधाति सन्ततमृगावशत्कृत्यो सन्तत्ये सन्धीयते प्रजया पशुभिः एवं सुवः प्रगाशर्थमभिराजदेवात्पदङ्गायहि श्रिये यस्य वहद्युभिः अस्य प्राणादपारत्यन्तश्चरति रोचनाख्यं महिष सुवः कृद्ध परो वपमन्यदवत्यामग्ने तत्तव पुनस्त्वोद्दीपयामसि यत्ते मन्यो परो तस्य पृथिवी मरुदध्वसे आदित्या विश्वे रत्तेवावसवश्च समाभरन् मेदिनी
राजः पितॄणां श्रोत्रञ्जक्षर्मणः देवे हिरण्यगर्भिणे देवे प्रसोदरे रणे सत्यायने सीता समुद्रभरे सारित्रे हर देवे मत्यगे धरणी मह अव्यथिष्ठा श्रृंगे हृंगे यज्ञे यज्ञे विभीषणी इंद्रपत्ने व्यापिनी सुरासरी रिहा मदे जलजयनी श्रियंधरा जा सत्यंधा परिमेदिनी पत्नी महीं देवी माधवी माधव प्रिया लक्ष्मी प्रिया सखीं देवीं नमाम्यच्युत वल्लभा धनुर्धराय विद्महे सर्वसिद्धि धीमहि तन्नाधरा प्रचोदया धराय विद्महे सर्वसिद्धि च धीमहि तन्नाधरा प्रचोदयात् मैडम हरे श्रीनिवास श्रीरामचंद्राय नमः कोदंडरामस्वामिने नमो नमः जगदुडयन श्रीरामचंद्रस्वामीय ब्रह्मोत्सव कार्यक्रमदल्लि चक्रस्नान कार्यक्रमक्के संबंधपट्टिरतक्कंत सकल कैंकर्यगळन्नु वैखानस आगमोक्त प्रकारवागि वैभवदिंद आचरिस्ता इद्दारे नावेल्लरू कूड अदर नेर प्रसारवन्नु वीक्षिस्ता इद्देवे ರಾಮ ರಾಮಭದ್ರ ರಾಮಚಂದ್ರ ಎಂಬುದಾಗಿ ಆ ಸ್ವಾಮಿಯನ್ನು ಸ್ಮರಿಸ್ತಾ ಇದ್ದೇವೆ. ರಾಮೇತಿ ರಾಮಭದ್ರೇತಿ ರಾಮಚಂದ್ರೇತಿ ವಾ ಸ್ಮರನ್ ನರೋ ನ ಲಿಪ್ಯತೆ ಪಾಪೈಹಿ ಭುಕ್ತಿಂ ಮುಕ್ತಿಂ ಚ ವಿಂದತಿ ಎಂಬುದಾಗಿ ಆ ಸ್ವಾಮಿಯ ವಿಶೇಷವಾದ ಮಹಿಮೆಯನ್ನು ವರ್ಣಿಸ್ತಾ ಇರತಕ್ಕಂತಹದ್ದು. ನಾವೆಲ್ಲರೂ ಕೂಡ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂತಹ ತಿರುಪತಿ ಕ್ಷೇತ್ರ, ಅದರಲ್ಲಿಯೂ ಕೂಡ ಕಪಿಲತೀರ್ಥ, ಅದೆಲ್ಲವೂ ಕೂಡ ತಿಳಿದಂತಹ ವಿಚಾರ. ಅಲ್ಲಿ ಯಾವಾಗಲೂ ಕೂಡ ನೀರು ಮೇಲಿನಿಂದ ಕೆಳಗಡೆ ಬೀರ್ತಾ ಇರ್ತದೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಆ ಕಪಿಲ ತೀರ್ಥದ ದಡೆಯಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಸೀತಾ ಲಕ್ಷ್ಮಣ ಸಹಿತನಾಗಿರ್ತಕ್ಕಂತಹ ಶ್ರೀರಾಮಚಂದ್ರನಿಗೆ ಹಾಗೂ ಸುದರ್ಶನ ಚಕ್ರದಿಂದ ಕೂಡಿರ್ತಕ್ಕಂತಹ ಸ್ವಾಮಿಗೆ. ಆ ಸುದರ್ಶನ ಚಕ್ರಕ್ಕೆ ಹಾಗೂ ನಮ್ಮೆಲ್ಲರಿಗೂ ಕೂಡ ಪ್ರಿಯನಾಗಿರ್ತಕ್ಕಂತಹ ಶ್ರೀರಾಮಚಂದ್ರ, ಲಕ್ಷ್ಮಣಸ್ವಾಮಿ ಹಾಗೂ ಸೀತಾದೇವಿ ಈ ನಾಲ್ಕು ಜನಕ್ಕೂ ಕೂಡ ವಿಶೇಷವಾದ ರೀತಿಯಲ್ಲಿ ಅಭಿಷೇಕ ಕಾರ್ಯಕ್ರಮವನ್ನು ಆಚರಿಸಿ ನಂತರ ಹರಿದ್ರ ಗಂಧಾದಿಗಳನ್ನು ಸಮರ್ಪಣೆ ಮಾಡಿ ತುಳಸಿಯ ಮಾಲೆಯನ್ನು ಸಮರ್ಪಣೆ ಮಾಡಿ ಪುಷ್ಪ ಮಾಲೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಈ ರೀತಿಯಾಗಿ ಮಾಡಿದ ನಂತರ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಆ ಸೀತಾ ಮತ್ತು ಲಕ್ಷ್ಮಣ ಸಹಿತನಾದಂತಹ ಶ್ರೀರಾಮಚಂದ್ರನಿಗೆ ವಿಶೇಷವಾಗಿರತಕ್ಕಂತಹ ನಕ್ಷತ್ರಾರತಿಯನ್ನು ಸಮರ್ಪಣೆ ಮಾಡತಕ್ಕಂತಹದ್ದು ದೃಷ್ಟಿದೋಷ ಪರಿಹಾರ ಅರ್ಥವಾಗಿ ಅದಾದ ನಂತರ ಚಕ್ರವನ್ನು ಸುದರ್ಶನ ಚಕ್ರವನ್ನು ಹಿಡಿದು ಆ ಶ್ರೇಷ್ಠವಾದಂತಹ ತೀರ್ಥದಲ್ಲಿ ಮುಳುಗಿ ಈ ಚಕ್ರಸ್ನಾನ ಅನ್ನುವಂತಹ ಕಾರ್ಯಕ್ರಮವನ್ನು ವೈಭವದಿಂದ ಸಮರ್ಪಣೆ ಮಾಡತಕ್ಕಂತಹದ್ದು ಸ್ವಾಮಿ ಶ್ರೀರಾಮಚಂದ್ರನ ಪಾದಕಮಲಗಳಲ್ಲಿ. ಅಂತಹ ದಿವ್ಯವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೇವೆ. ಕುಂಬಾರತಿಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಶ್ರೀರಾಮಚಂದ್ರಾಯ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ರಘುನಾಥಾಯ ಸೀತಾಯಾಃ ಪತೇ ನಮಃ. ಆರಾಮಃ ಕಲ್ಪವೃಕ್ಷಾಣಾಂ ವಿರಾಮಃ ಸಕಲಾಪದಾಂ ಅಭಿರಾಮ ಸ್ತ್ರೀಲೋಕಾನಾಂ ರಾಮಃ ಶ್ರೀಮಾನ್ ಸನಃ ಪ್ರಭುಃ. ಅವನೇ ನಮ್ಮೆಲ್ಲರ ಪ್ರಭುವಾಗಿರ್ತಕ್ಕಂಥವನು. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ
शुभमस्तु नित्यं लोका समस्ता सुखिनो भवन्तु। सुदर्शन महाज्वाला सूर्यकोटि समप्रभा अज्ञानांधस्य मे नित्यं विष्णोर् मार्गं प्रदर्शय। ಅಜ್ಞಾನದಿಂದ ಅಂಧನಾಗಿದ್ದೇನೆ, ನನ್ನ ಆ ಅಂಧಕಾರವನ್ನು ಅಜ್ಞಾನವನ್ನು ದೂರ ಮಾಡಿ ಭಗವಂತನ ಸನ್ನಿಧಾನವನ್ನು ಸೇರಲಿಕ್ಕಾಗಿ, ಭಗವಂತನ ತತ್ವಜ್ಞಾನವನ್ನು ತಿಳಿದೇಸಲಿಕ್ಕಾಗಿ ಉತ್ತಮವಾದ ಮಾರ್ಗವನ್ನು ತೋರಿಸು ಹೇ ಸುದರ್ಶನ ಸ್ವಾಮಿ ಎಂಬುದಾಗಿ ನಾವೆಲ್ಲರೂ ಕೂಡ ಆ ವಿಶಿಷ್ಟವಾಗಿರತಕ್ಕಂತಹ ಸುದರ್ಶನ ಸ್ವಾಮಿಯನ್ನು ಪ್ರಾರ್ಥಿಸೋಣ. ಅದೇ ರೀತಿಯಾಗಿ ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ ಜಗದೊಡೆಯನ ದಿವ್ಯವಾಗಿರತಕ್ಕಂತಹ, ನಾವೆಲ್ಲರೂ ಕೂಡ ಆನಂದವನ್ನು ಅನುಭವಿಸ್ತಕ್ಕಂತಹ ಕಪಿಲ ತೀರ್ಥ ಅಲ್ಲಿ ಚಕ್ರ ಸ್ನಾನ ಅನ್ನತಕ್ಕಂತಹ ಕಾರ್ಯಕ್ರಮವನ್ನು ವೈಭವದಿಂದ ಆಚರಿಸ್ತಾ ಇದ್ದಾರೆ. ಬ್ರಹ್ಮೋತ್ಸವ ಕಾರ್ಯಕ್ರಮದ ಸಂದರ್ಭದಲ್ಲಿ ನಡೆಸ್ತಕ್ಕಂತಹ ಈ ಚಕ್ರ ಸ್ನಾನ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ನೀಡುವಂತಹದ್ದಾಗಿದೆ. ಸಹಸ್ರ ಧಾರಾಭಿಷೇಕ ಸಿರಿಪುರಂ ಇನ್ಪದನಾಲ್ ಪಿರತ್ತೇ ನಲ್ಲೇ ನಂಬಿ ನೀ ಬಿರಂದದಿರ ತನಯುಮಿಲಾದ ನಪ್ಪೆನ್ನ ಗಾಣೇಶ್ವರು ಮಳಿದಲ್ ಬದು ಬೈಕೋ ಕಟ್ಟರ್ ಬಿರಾನ್ ಸೊನ್ನಬಾಳಿದಲ್ ಬದು ಬೈಕೋ ಪಟ್ಟರ್ ಬಿರಾನ್ ಸೊನ್ನ ಮುರುಗ ಮೊಕ್ಕೆಟ್ಟು ಹೆಣ್ಣೊಡನೆ ಮುರುಗ ಮೊಕ್ಕೆಟ್ಟು ಹೆಣ್ಣೊಡನೆ ಮನಾಲ ನೀರಾಟ ಮೈತ್ರಿಯಲ್ ಬೆನ್ನ ಮನಾಲ ನೀರಾಟ ಮೈತ್ರಿಯ ಹರಿಯಂ ಕಲತ್ತ ದರ್ಶಿಯ ಮಾಕಿ ಬೈಯ ಹರಿಯಂ ಕಲತ್ತ ದರ್ಶಿಯ ಸುದರ್ಶನ ಮಹಾಜ್ವಾಲ ಸೂರ್ಯಕೋಟಿ ಸಮಪ್ರಭಾ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ್ಮಾರ್ಗಂ ಪ್ರದರ್ಶಯ. ಶ್ರೀರಾಮಚಂದ್ರಾಯ ನಮಃ. ಶ್ರೀರಾಮಚಂದ್ರ ಸ್ವಾಮಿಯ ಕೋದಂಡರಾಮಸ್ವಾಮಿಯ ದಿವ್ಯವಾಗಿರತಕ್ಕಂತಹ ಈ ಬ್ರಹ್ಮೋತ್ಸವದಲ್ಲಿ ನಾವೆಲ್ಲರೂ ಕೂಡ ಚಕ್ರ ಸ್ನಾನ ವೈಭವವನ್ನು ವೀಕ್ಷಿಸುವಂತಹವರಾಗ್ತಾ ಇದ್ದೇವೆ. ಅತ್ಯಂತ ಸರ್ವಶ್ರೇಷ್ಠವಾಗಿರತಕ್ಕಂತಹ ಆ ದೇವಾಲಯ ಜನಮೇಜಯನಿಂದ ನಿರ್ಮಿತವಾಗಿರತಕ್ಕಂತಹದ್ದು, ಒಳಗಡೆ ಇರತಕ್ಕಂತಹ ಸ್ವಾಮಿಯ
ವಿಗ್ರಹ ಅದನ್ನು ಪೂಜೆ ಮಾಡಿರತಕ್ಕಂತಹದ್ದು ಜಾಂಬುವಂತ ಅಂತಹ ಅತ್ಯಂತ ಪ್ರಾಚೀನವಾಗಿರತಕ್ಕಂತಹ ದೇವಾಲಯವನ್ನು ನಾವೆಲ್ಲರೂ ಕೂಡ ತಿರುಪತಿ ಕ್ಷೇತ್ರದಲ್ಲಿ ನೋಡಬಹುದು. ಅಲ್ಲಿಯ ಆ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿಯೂ ಕೂಡ ಇಂದು ಅತ್ಯಂತ ಮುಖ್ಯವಾದಂತಹ ಘಟ್ಟ, ಕಟ್ಟಕಡೆಯ ಘಟ್ಟವಾಗಿರತಕ್ಕಂತಹದ್ದು, ನಾವೆಲ್ಲರೂ ಕೂಡ ಚಕ್ರ ಸ್ನಾನ ಅನ್ನತಕ್ಕಂತಹ ಕಾರ್ಯಕ್ರಮದಲ್ಲಿ, ಅವಭೃತ ಸ್ನಾನ ಅಂತ ಹೇಳಬಹುದು, ಅಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಇನ್ನು ಸಾಯಂಕಾಲ ರಾತ್ರಿಯ ವೇಳೆ ಧ್ವಜ ಅವರೋಹಣ ಕಾರ್ಯಕ್ರಮ ಅನ್ನತಕ್ಕಂತಹದ್ದು. ಹೀಗೆ ಅತ್ಯಂತ ವೈಭವದಿಂದ 9 ದಿನಗಳ ಈ ವಿಶಿಷ್ಟವಾಗಿರತಕ್ಕಂತಹ ನವಾಹ್ನಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಸಕಲ ಶುಭವಾಗಿರತಕ್ಕಂತಹ ಪರಿಣಾಮಗಳನ್ನು ಲೋಕದಲ್ಲಿ ಬೀರುತ್ತಾ, ನಮ್ಮೆಲ್ಲರಿಗೂ ಕೂಡ ಉತ್ತಮವಾದಂತಹ ಮಾರ್ಗವನ್ನು ತೋರಿಸುತ್ತಾ, ಇದು ಈಗ ಚಕ್ರ ಸ್ನಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ನೀಡುವಂತಹದ್ದಾಗಿದೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗ್ತಾ ಇದ್ದೇವೆ. ಅತ್ಯಂತ ಪ್ರಸಿದ್ಧವಾಗಿರತಕ್ಕಂತಹ, ಎಲ್ಲರಿಂದಲೂ ಕೂಡ ವೀಕ್ಷಿಸಲ್ಪಡತಕ್ಕಂತಹ, ತಿರುಪತಿ ಕ್ಷೇತ್ರದಲ್ಲೇ ಇರತಕ್ಕಂತಹ, ಎಲ್ಲರ ಪಾಪಗಳನ್ನು ಸ್ಪರ್ಶ ಮಾತ್ರದಿಂದಲೇ ದೂರ ಮಾಡತಕ್ಕಂತಹ ಕಪಿಲ ತೀರ್ಥ ಅನ್ನತಕ್ಕಂತಹದ್ದು, ಅಂತಹ ಆ ಶ್ರೇಷ್ಠವಾದಂತಹ ತೀರ್ಥದಲ್ಲಿ ಈಗ ಚಕ್ರ ಸ್ನಾನ ವೈಭವೋಪೇತವಾಗಿರತಕ್ಕಂತಹ ಕಾರ್ಯಕ್ರಮ ಆಚರಿಸಲ್ಪಡ್ತಾ ಇದೆ. ವೀಕ್ಷಿಸಿ ಕೃತಕೃತ್ಯರಾಗೋಣ. ಶ್ರೀರಾಮಚಂದ್ರಾಯ ನಮಃ. ಕೋದಂಡ ರಾಮ ಸ್ವಾಮಿನೇ ನಮೋ ನಮಃ. ಅತ್ಯಂತ ಸುಂದರವಾದ ರೀತಿಯಲ್ಲಿ ಪರಿಸರದ ಮಧ್ಯದಲ್ಲಿ ಇದು ಈ ಚಕ್ರ ಸ್ನಾನ ಆಚರಿಸಲ್ಪಡ್ತಾ ಇರುವಂತಹದ್ದು. ಭಕ್ತರೆಲ್ಲರೂ ಕೂಡ ಭಾಗಿಗಳಾಗ್ತಾ ಇದ್ದಾರೆ, ಅತ್ಯಂತ ಶ್ರದ್ಧೆಯಿಂದ ಬಂದಿದ್ದಾರೆ. ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ನಾನು ಮುಂದೆ ಎಂಬುದಾಗಿ ಭಕ್ತರು, ಅಧಿಕಾರಿಗಳು, ಸಾಮಾನ್ಯ ಜನರು ಎಲ್ಲರೂ ಕೂಡ ಭಾಗಿಗಳಾಗ್ತಾ ಇದ್ದಾರೆ. ಎಲ್ಲರೂ ಕೂಡ ಪಾಲ್ಗೊಳ್ಳುತ್ತಾ ಈ ವೈಭವೋಪೇತವಾಗಿರತಕ್ಕಂತಹ ಚಕ್ರ ಸ್ನಾನ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಕಣ್ಗಳಿಗೆ ಆನಂದವನ್ನು ನೀಡುವಂತಹದ್ದಾಗ್ತಾ ಇದೆ. ಜಿ ಆರ್ ಸ್ವಾಮಿಗಳು ತಮ್ಮ ಶಿಷ್ಯ ವೃಂದದಿಂದ ಕೂಡಿಕೊಂಡು ಬಂದು ದಿವ್ಯ ಪ್ರಬಂಧದ ಪಾರಾಯಣವನ್ನು ಮಾಡುವುದರ ಮುಖಾಂತರ ಆ ಚಕ್ರವನ್ನು, ಮೆರವಣಿಗೆಯ ಮುಖಾಂತರ ಸುದರ್ಶನ ಚಕ್ರವನ್ನು ಆ ದಿವ್ಯವಾದಂತಹ ತೀರ್ಥದ ಸಮೀಪಕ್ಕೆ ತೆಗೆದುಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೇವೆ. ವೈಖಾನಸ ಆಗಮೋಕ್ತ ಪ್ರಕಾರವಾಗಿ ಅತ್ಯಂತ ವೈಭವದಿಂದ ಆಚರಿಸಲ್ಪಡತಕ್ಕಂತಹ ಈ ಚಕ್ರ ಸ್ನಾನ ಕಾರ್ಯಕ್ರಮ ನಮ್ಮೆಲ್ಲರ ಜೀವನದಲ್ಲಿಯೂ ಕೂಡ ಶುಭವನ್ನು ತರಲಿ, ನಮ್ಮೆಲ್ಲರಿಗೂ ಕೂಡ ಉತ್ತಮವಾದಂತಹ ದಿವ್ಯವಾದಂತಹ ಮಾರ್ಗದರ್ಶನವನ್ನು ಮಾಡಲಿ, ಭಗವಂತನ ತತ್ವಜ್ಞಾನವನ್ನು ನೀಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಶ್ರೀರಾಮಚಂದ್ರಾಯ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ, ರಘುನಾಥಾಯ ನಾಥಾಯ ಸೀತಾಯಃ ಪತಯೇ ನಮಃ. ಸುದರ್ಶನ ಮಹಾಜ್ವಾಲ ಸೂರ್ಯಕೋಟಿ ಸಮಪ್ರಭ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ ಎಂಬುದಾಗಿ ಆ ಭಗವಂತನ ದಿವ್ಯವಾಗಿರತಕ್ಕಂತಹ ಸನ್ನಿಧಾನವನ್ನು ಸೇರಬೇಕು ಅಂತಾದರೆ ಭಗವಂತನ ಶಿಷ್ಯರಾಗಿರ್ತಕ್ಕಂತಹ ಭಗವಂತ ಭಕ್ತರಾದಂತಹ ಸುದರ್ಶನ ಚಕ್ರದ ಸಂಪೂರ್ಣ ಅನುಗ್ರಹ ಬೇಕು. ಓಂ ಸುದರ್ಶನ ದೇವತಾಭ್ಯೋ ನಮಃ. ಪಾದ್ಯವರ್ಗಂ ಸರ್ವೋಪಚಾರಾನ್ ಸಮರ್ಪಯಾಮಿ. ಧೂಪಂ ಸಹಸ್ರಪಾತ್ಯ ಭವ್ಯ ಉದಾವೃಧ ಉದಾವಸ್ಯ
विश्वभूतानि विवादस्य व्रतं भुवि विवादोद्भवदयत्वरुधः स्नेह भवात् पुनः तो विश्वं यक्रामत् साजनानसने अभि पर्याप्य ृणाराधरङ्करिष्ये ओम् एतशतं वरुणये सहस्रं यज्ञ विदता पुरुत्र तेभ्यो नीन्द्र सवितो विश्वे देवा मुञ्चन्तु मरुदश्वश्च ओम गुरुनामावाहयामि प्रजोदनामावाहयामि रक्तानुवरणावाहयामि यादुनामावाहयामि पुरुणायनामावाहयामि देवासरण रक्तानुवरणावाहयामि पुरुणायनामावाहयामि आचरणीयं समर्पयामि धूपम् आचरणं समर्पयामि पारयोः पाद्यं समर्पयामि अष्टयोर्घ्यं समर्पयामि परिमण धूपमाद्रापयामि वरुणाय नमः अर्घ्यं समर्पयामि आजवनयं समर्पयामि ॐ त्रिपुराय विद्महे पाटहत्ताय धीमहि तन्नो वरुण प्रचोदयात् ओम स्वामिनः मन्त्रार्थाः सच्चा सफला भवन्तो महान्तो निकृणन्तो सीता लक्ष्मण समेत श्री कोदण्ड राम स्वामिनः अमृतो चोम समो भवन्तो महान्तो चे
హరి చక్రమా చక్రమా హరి చక్రమా వక్రమైన ధనుజుల వక్కలించవో చక్రమా హరి చక్రమా చక్రమా హరి చక్రమా వక్రమైన ధనుజుల వక్కలించవో చక్రమా హరి చక్రమా చక్రమా హరి చక్రమా చుట్టి చుట్టి పాతాళము చొచ్చి చుట్టి చుట్టి పాతాళము చొచ్చి హిరణ్యాక్షుని చట్టలు చీరిన ఓ చక్రమా చుట్టి చుట్టి పాతాళము చొచ్చి హిరణ్యాక్షుని చట్టలు చీరిన ఓ చక్రమా పట్టిన శ్రీహరి చేత పాయక పట్టిన శ్రీహరి చేత పాయక ఈ జగములు కొట్టుకుని కావగదవు ఓ చక్రమా పట్టిన శ్రీహరి చేత పాయక ఈ జగములు కొట్టుకుని now.